ಸ್ನೇಹಿತರೆ, ವೆಲ್ಕಮ್ ಟು ಮೀಡಿಯಾ ಮಾಸ್ಟರ್ಸ್. ನಾನಿವತ್ತು ಹೇಳೋದಕ್ಕೆ ಹೊರಟಿರೋ ವಿಚಾರ ನಿಮ್ಮನ್ನ ಅಚ್ಚರಿಗೆ ಈಡು ಮಾಡಬಹುದು. ಮಹಾಭಾರತದಲ್ಲಿ ಮಲಯ ಧ್ವಜ ಅನ್ನೋ ಪಾಂಡ್ಯರಾಜನೊಬ್ಬನ ಹೆಸರು ಕೇಳಿಬರುತ್ತೆ. ದಕ್ಷಿಣ ಭಾರತದ ಈ ಮಲಯ ಧ್ವಜ ತನ್ನ ಅಪಾರ ಗಜಸೈನ್ಯದ ಜೊತೆಗೆ ಕುರುಕ್ಷೇತ್ರ ಕದನದಲ್ಲಿ ಕೌರವರ ವಿರುದ್ಧ ಪಾಂಡವರ ಪರ ನಿಂತು ಕಾದಾಡ್ತಾನೆ. ಸಾಕ್ಷಾತ್ತು ಸುಯೋಧನನಿಗೆ, ಕರ್ಣನಿಗೆ, ಶಲ್ಯನಿಗೆ ತನ್ನ ಪರಾಕ್ರಮದ ಮೂಲಕ ನೀರು ಕುಡಿಸಿದ್ದ ಪಾಂಡ್ಯರಾಜ ಮಲಯ ಧ್ವಜ ಕಡೆಗೆ ಕರ್ಣನೊಂದಿಗೆ ಯುದ್ಧ ಮಾಡ್ತಾ ವೀರ ಮರಣವನ್ನು ಅಪ್ತಾನೆ. ಮಹಾಭಾರತದಲ್ಲಿ ಮಲಯ ಧ್ವಜನ ಉಲ್ಲೇಖವನ್ನು ಕಂಡಾಗ ಸಾವಿರಾರು ವರ್ಷಗಳ ಹಿಂದಿನ ಕುರುಕ್ಷೇತ್ರದಲ್ಲಿ ದಕ್ಷಿಣ ಭಾರತದ ಅರಸ ಭಾಗವಹಿಸಿದ್ನ, ಅವತ್ತಿಗೆ ಪಾಂಡ್ಯರಾಜರಿದ್ರ, ಇದೆಲ್ಲ ಕಲ್ಪನೆಯಲ್ಲದೆ ನಿಜವಾಗಿರೋದಕ್ಕೆ ಸಾಧ್ಯನಾ ಅಂತ ಹಲವಾರು ಮಂದಿ ಕೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಅನ್ನೋ ಹಾಗೆ 5000 ವರ್ಷಗಳ ಹಿಂದೆ ಪಾಂಡ್ಯ ಅರಸರು ದಕ್ಷಿಣದ ನೆಲವನ್ನ ಆಳ್ತಿದ್ರು ಅನ್ನೋದಕ್ಕೆ ತಮಿಳುನಾಡಲ್ಲಿ ಹಲವಾರು ಪುರಾವೆಗಳು ದೊರೆತಿವೆ. ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಕೂಡ ಅಂಥದ್ದೇ ಒಂದು ಸುಮಾರು 2500 ವರ್ಷಗಳ ಹಿಂದಿನ ಪುರಾವೆ ಬಗ್ಗೆ. ಗೆಳೆಯರೇ, ನಮ್ಮಲ್ಲಿ ಸಾಕಷ್ಟು ಜನ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಸುಮಾರು 1500 ವರ್ಷಗಳ ಹಿಂದೆ ಆರ್ಯರು ಈ ದೇಶದ ಮೇಲೆ ದಾಳಿ ಮಾಡಿ ಉತ್ತರದಲ್ಲಿದ್ದ ಭಾರತೀಯ ಮೂಲ ನಿವಾಸಿಗಳನ್ನು ದಕ್ಷಿಣಕ್ಕೆ ಓಡಿಸಿದ್ರು, ಹಾಗೆ ಓಡಿಸಲ್ಪಟ್ಟವರೇ ದ್ರಾವಿಡರು ಅನ್ನೋದು ಅವರ ವಾದ. ಹಾಗಾದ್ರೆ ದ್ರಾವಿಡರು ಅನ್ನೋ ಜನಾಂಗ ದಕ್ಷಿಣಕ್ಕೆ ಕೇವಲ 1500 ವರ್ಷಗಳ ಹಿಂದೆ ಬಂತ? ನಾವೆಲ್ಲ ಉತ್ತರದಿಂದ ಇಲ್ಲಿಗೆ ಓಡಿಸಲ್ಪಟ್ಟವರ? ಯಾರೋ ನಮ್ಮನ್ನು ಓಡಿಸಿದ್ರು, ನಾವು ಓಡಿ ಬಂದ್ವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವ್ರಿಗೆ ಅದು ಎಂಥ ಆನಂದನೋ ಗೊತ್ತಿಲ್ಲ. ಆದರೆ ಈ ಸಿದ್ಧಾಂತ ನಂಬಲರ್ಹವಾದುದಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ದಕ್ಷಿಣದ ನೆಲದಲ್ಲಿ ಸಿಗ್ತಲೇ ಇವೆ. ಇಡೀ ದೇಶದ ಆದಿ ನಾಗರಿಕತೆಯೇ ದಕ್ಷಿಣದ್ದು. ವಿಶ್ವಕ್ಕೆ ನಾಗರಿಕತೆಯನ್ನು ಕೊಟ್ಟವರು ನಾವು, ದಕ್ಷಿಣದ ಜನ ಅನ್ನೋದು ಕೂಡ ಸಾಕಷ್ಟು ಬಾರಿ ಸಾಬೀತಾಗಿದೆ. ಆದರೆ ನಮ್ಮ ಬುದ್ಧಿಜೀವಿಗಳು ಮಾತ್ರ ಅದೇ ಆರ್ಯರ ದಾಳಿಯ ಬಗ್ಗೆ ಹೇಳ್ತಾನೇ ಇರ್ತಾರೆ. ದ್ರಾವಿಡ ಅನ್ನೋದು ಜನಾಂಗದ ಹೆಸರಲ್ಲ, ಅದು ಪ್ರದೇಶದ ಹೆಸರು. ದ್ರಾವಿಡ ನಾಡು ಅಂದ್ರೆ ದಕ್ಷಿಣದ ಭೂಭಾಗ. ಗೆಳೆಯರೇ, ಈ ದಕ್ಷಿಣದ ಭೂಮಿ ಇದೆಯಲ್ಲ, ಇದು ನಿಜಕ್ಕೂ ಅಚ್ಚರಿಗಳ ಆಗರ. ಈ ಮಾತನ್ನು ನಾನು ನಿಮಗೆ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಈ ನಮ್ಮ ನೆಲದಲ್ಲಿರೋ ವಿಸ್ಮಯಗಳನ್ನು ನೀವು ಹಿಮಾಲಯದಲ್ಲಿ ಕೂಡ ಹುಡುಕೋದಿಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಸಿಂಧು ನಾಗರಿಕತೆಯ ಕಾಲಕ್ಕಿಂತ ಹಳೆದಾದ ಸರಸ್ವತಿ ನದಿ ನಾಗರಿಕತೆಯ ಕಾಲದ ಕುರುಹುಗಳು ಸಿಗುತ್ತವೆ. ಇದು ಮೊಟ್ಟ ಮೊದಲ ಬಾರಿಗೆ ಚಿನ್ನವನ್ನು ಸಂಸ್ಕರಿಸಿ ಆಭರಣಗಳನ್ನಾಗಿಸಿದ ನೆಲ. ಸಮುದ್ರ ವ್ಯಾಪಾರಗಳ ಮೂಲಕ ವಿದೇಶಗಳೊಂದಿಗೆ ಭಾರತಕ್ಕೆ ಸಂಪರ್ಕ ಸಾಧಿಸಿದ ನೆಲ ಇದು. ಜಗತ್ತಿನ ನಾನಾ ದೇಶಗಳಿಗೆ ನಾಗರಿಕತೆಯನ್ನು ಪರಿಚಯಿಸಿದ ನೆಲ. ವಿಸ್ಮಯಕಾರಿ ದೇವಾಲಯಗಳನ್ನು ಒಳಗೊಂಡ ನೆಲ. ಸಾವಿರಾರು ವರ್ಷಗಳ ಹಿಂದೆಯೇ ಅಣು ವಿಜ್ಞಾನವನ್ನು ದೇವಾಲಯವೊಂದರಲ್ಲಿ ಭದ್ರಪಡಿಸಿದ ವಿಜ್ಞಾನದ ನೆಲ ನಮ್ಮ ದಕ್ಷಿಣದ ಭೂಮಿ. ಆಯುರ್ವೇದ, ಸಮರ ಕಲೆಗಳು ಹುಟ್ಟಿದ್ದು ಇದೇ ನಮ್ಮ ದಕ್ಷಿಣದ ಭೂಮಿಲಿ. ಜಗತ್ತಿನ ಮೊಟ್ಟ ಮೊದಲ ಸಿವಿಲ್ ಇಂಜಿನಿಯರ್ಗಳಾದ ನಳ, ನೀಲರು ನಮ್ಮ ದಕ್ಷಿಣದವರು. ಭಾರತದ ಮೂಲ ರಾಜವಂಶಗಳು ಅಂತ ಗುರುತಿಸಿಕೊಂಡಿರೋ ಚೋಳ, ಚೇರ ಹಾಗೂ ಪಾಂಡ್ಯರ ಆಳ್ವಿಕೆಯ ಹೆಗ್ಗುರುತಿರೋದು ಕೂಡ ಇಲ್ಲೇನೆ. ಆ ಗುರುತುಗಳೇ ಇವತ್ತು ಆಸೇತು ಹಿಮಾಚಲ ಅನ್ನೋ ನಂಬಿಕೆಗೆ, ಮಹಾಭಾರತ, ರಾಮಾಯಣಗಳು ಕೇವಲ ಕಾಲ್ಪನಿಕ ಅಲ್ಲ ಅನ್ನೋದಕ್ಕೆ ಪುರಾವೆಗಳನ್ನು ಒದಗಿಸ್ತಿವೆ. ಇವತ್ತು ನಾನಿಲ್ಲಿ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಹೊರಟಿರೋದು ಕೂಡ ಅಂಥದ್ದೇ ಒಂದು ಐತಿಹಾಸಿಕ ಸ್ಥಳ. ಅದರ ಹೆಸರು ಅಡಿಚನಲ್ಲೂರು. ಇದು ತಮಿಳುನಾಡು ರಾಜ್ಯದ ತೂತುಕುಡಿ ಜಿಲ್ಲೆಯಲ್ಲಿದೆ. ಈ ಪ್ರದೇಶ ತಮಿರಭರಣಿ ಅಥವಾ ತಾಮ್ರಪರಣಿ ಅನ್ನೋ ನದಿ ಪಾತ್ರದಲ್ಲಿದೆ. ದಕ್ಷಿಣ ಭಾರತದ ಕೊನೆಗೆ ಹತ್ತಿರವಾಗಿರೋ ಈ ಪ್ರದೇಶದಲ್ಲಿ 5000 ವರ್ಷಗಳ ಹಿಂದೆ ಪಾಂಡ್ಯರ ಆಳ್ವಿಕೆ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಅದರಲ್ಲೂ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದ ಕುಲಶೇಖರ ಪಟ್ಟಣಂ ಅನ್ನೋ ಪುರಾತನ ಬಂದರಿನಿಂದ ಈ ಸ್ಥಳಕ್ಕೆ ಕೆಲವೇ ಗಂಟೆಗಳಲ್ಲಿ ತಲುಪಿಬಿಡಬಹುದು. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಈ ಸ್ಥಳದ ಬಗ್ಗೆ ಜಗತ್ತಿಗೆ ಗೊತ್ತಾಗಿದ್ದು, ಈ ಸ್ಥಳದಲ್ಲಿ ಮೊಟ್ಟ ಮೊದಲ ಉತ್ಖನನ ನಡೆದದ್ದು 140 ವರ್ಷಗಳ ಹಿಂದೆ. 1876 ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ನಡೀತಿದ್ದ ಕಾಲದಲ್ಲಿ ತಮಿಳುನಾಡು ಆಂಗ್ಲರ ಅಂಕೆಯಲ್ಲಿತ್ತಲ್ಲ. ಆಗ ತಿರುನಲ್ವೇಲಿ ಜಿಲ್ಲಾಧಿಕಾರಿ ಹಾಗೂ ತಿರುನಲ್ವೇಲಿಯ ಚೀಫ್ ಇಂಜಿನಿಯರ್ ಹಾಗೂ ಎಥನಾಲಜಿಸ್ಟ್ ಆಗಿದ್ದ ರಷ್ಯಾ ಮೂಲದ ಜರ್ಮನ್ ನಿವಾಸಿ ಡಾಕ್ಟರ್ ಜಾಗೋರ್ ಈ ಅಡಿನಲ್ಲೂರಿಗೆ ಬರ್ತಾರೆ. ಅವರಲ್ಲಿ ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ಮಣ್ಣಲ್ಲಿ ಹೂತಿದ್ದ ದೊಡ್ಡ ದೊಡ್ಡ ವಾಡೆಗಳಂತಹ ವಸ್ತುಗಳು ಪತ್ತೆಯಾಗುತ್ತವೆ. ಅವುಗಳಲ್ಲಿ ಮನುಷ್ಯರ ಅಸ್ಥಿಪಂಜರಗಳಿದ್ವು. ಹಾಗೆಯೇ ಅವತ್ತಲ್ಲಿ ಕಬ್ಬಿಣದ ಚೂರಿಗಳು, ಸಣ್ಣ ಸಣ್ಣ ಕತ್ತಿಗಳು ಕೂಡ ಸಿಕ್ಕಿದ್ವು. ಅವತ್ತಿಗೆ ಅಲ್ಲಿ ಸಿಕ್ಕ ವಾಡೆಗಳಂತಹ ವಸ್ತುಗಳು 19ನೇ ಶತಮಾನದಲ್ಲಿ ಮಾರುಕಟ್ಟೆಯಲ್ಲಿ ಸಿಕ್ತಿದ್ದ ವಾಡೆಗಳಿಗಿಂತ ಹೆಚ್ಚು ಗಟ್ಟಿಮುಟ್ಟಾಗಿದ್ವು. ಜಾಗೋರ್ ಅವರಿಗೆ ಆಶ್ಚರ್ಯ ತಂದ ವಿಚಾರನೇ ಅದಾಗಿತ್ತು. ಅಷ್ಟೇ ಅಲ್ಲ, ಅವರು ಮಾನವ ಶಾಸ್ತ್ರಜ್ಞ ಕೂಡ ಆಗಿದ್ದ ಕಾರಣ ಆ ವಾಡೆಗಳಲ್ಲಿ ಸಿಕ್ಕ ತಲೆಬುರುಡೆಗಳು ಹಾಗೂ ಅಸ್ಥಿ ಪಂಜರಗಳನ್ನು ಸ್ಥಳೀಯ ಜನರ ಅಸ್ಥಿಗಳು ಅಂತ ಗುರುತಿಸ್ತಾರೆ. ಆದರೆ ಅಲ್ಲಿ ಕೇವಲ ತಮಿಳರ ಅಸ್ಥಿ ಪಂಜರಗಳಷ್ಟೇ ಸಿಕ್ಕಿರಲಿಲ್ಲ. ಆಸ್ಟ್ರಲಾಯ್ಡ್ ಮೆಡಿಟರೇನಿಯನ್ ಜನಾಂಗವನ್ನು ಹೋಲುವಂತಹ ಅಸ್ಥಿ ಪಂಜರಗಳು, ಸೌತ್ ಈಸ್ಟ್ ಜನರನ್ನು ಹೋಲುವ ಪಳೆಯುಳಿಕೆಗಳು ಕೂಡ ಅಲ್ಲಿ ಸಿಕ್ಕಿದ್ವು. ಅದು ಅವರ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡಿತು. ಇಲ್ಲಿ ಸಿಕ್ಕ ವಸ್ತುಗಳು ದಕ್ಷಿಣದ ನೆಲಕ್ಕೆ ಹೊರದೇಶಗಳೊಂದಿಗಿನ ಸಂಬಂಧವನ್ನು ಖಚಿತಪಡಿಸ್ತಾ ಇದ್ವು. ಹೊರದೇಶಗಳಿಂದ ಇಲ್ಲಿಗೆ ವ್ಯಾಪಾರಕ್ಕಾಗಿ ಅಥವಾ ಮತ್ತಿನ್ಯಾವುದೋ ಕಾರಣದಿಂದ ಬಂದು
ಇಲ್ಲಿ ಸಾವಿಗೀಡಾದವರನ್ನ ತಮಿಳು ಪದ್ಧತಿಗಳ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿರಬಹುದು ಅನ್ನೋದು ಜಾಗೋರ್ ಅವರ ಊಹೆಯಾಗಿತ್ತು. ಇಲ್ಲಿ ಉತ್ಖನನ ನಡೆಸಿದ ಸಂದರ್ಭದಲ್ಲಿ ಸಿಕ್ಕ ವಸ್ತುಗಳನ್ನ ಜಾಗೋರ್ ಜರ್ಮನಿಗೆ ಕೊಂಡೊಯ್ದು ಅಲ್ಲಿನ ಜನಾಂಗ ವಿಜ್ಞಾನ ಮ್ಯೂಸಿಯಂನಲ್ಲಿಟ್ಟದ್ದನ್ನ ಅವತ್ತಿನ ದಕ್ಷಿಣ ಭಾರತ ವ್ಯಾಪ್ತಿಯ ಪುರಾತತ್ವ ಇಲಾಖೆಯ ಸೂಪರಿಂಟೆಂಡೆಂಟ್ ಆಗಿದ್ದ ಅಲೆಕ್ಸಾಂಡರ್ ದಾಖಲಿಸ್ತಾರೆ. ಜಾಗೋರ್ ಅಡಿಚಲ್ಲೂರ್ನಲ್ಲಿ ಸಿಕ್ಕ ವಸ್ತುಗಳನ್ನ ಕೊಂಡೊಯ್ದ ಮೇಲೆ 1899 1905 ಇಲ್ಲಿ ಪುರಾತತ್ವ ಇಲಾಖೆಯ ಅವತ್ತಿನ ಸೂಪರಿಂಟೆಂಡೆಂಟ್ ಅಲೆಕ್ಸಾಂಡರ್ ಅವರ ನೇತೃತ್ವದಲ್ಲಿ ಉತ್ಖನನ ನಡೆಯುತ್ತೆ. ಆಗ ಅವರಿಗೆ ಕೂಡ ಜಾಗೋರ್ಗೆ ಸಿಕ್ಕಿದಂತಹ ಕಲಾಕೃತಿಗಳು ಹಾಗೂ ಆಸ್ತಿ ಪಂಜರಗಳು ಸಿಕ್ಕಿದ್ವು. ಹೀಗವತ್ತು ಸಿಕ್ಕ ಎಲ್ಲ ವಸ್ತುಗಳ ಬಗ್ಗೆನೂ 1915 ಅಲೆಕ್ಸಾಂಡರ್ ತಮ್ಮ ಪುಸ್ತಕ ಕ್ಯಾಟಲಾಗ್ ಆಫ್ ಪ್ರೀ ಹಿಸ್ಟೋರಿಕ್ ಆಂಟಿಕ್ಸ್ ಫ್ರಮ್ ಅಡಿಚನಲ್ಲೂರು ಅಂಡ್ ಪರಂಬೈರ್ನಲ್ಲಿ ದಾಖಲಿಸ್ತಾರೆ. ಆ ನಂತರದಲ್ಲಿ ಈ ಪ್ರದೇಶದ ಬಗ್ಗೆ ಯಾರು ಕೂಡ ಅಂತಹ ಆಸಕ್ತಿಯನ್ನು ತೋರಿಸಲಿಲ್ಲ. ಆದರೆ 2004 ನಡುವೆ ಭಾರತೀಯ ಪುರಾತತ್ವ ಇಲಾಖೆಯ ತಮಿಳುನಾಡು ಮುಖ್ಯಸ್ಥರಾಗಿದ್ದ ಟಿ ಸತ್ಯಮೂರ್ತಿ ಅವರ ನೇತೃತ್ವದಲ್ಲಿ ಮತ್ತೆ ಉತ್ಖನನ ನಡೆಯುತ್ತೆ. ಆಗ ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದ ಅಸ್ಥಿ ಪಂಜರಗಳು, ಸುಮಾರು 169 ವಾಡೆಗಳು ಹಾಗೂ ಸಾಕಷ್ಟು ಕರಕುಶಲ ವಸ್ತುಗಳು ಸಿಕ್ಕಿದ್ರಿಂದ ಈ ಪ್ರದೇಶಕ್ಕೆ ಮತ್ತೆ ಪ್ರಾಮುಖ್ಯತೆ ಬಂತು. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲಿ ಮದ್ರಾಸ್ ಹೈಕೋರ್ಟ್ನ ಮಧುರೈ ಬೆಂಚು ಈ ವಸ್ತುಗಳನ್ನ ಹಾಗೂ ಅಸ್ಥಿ ಪಂಜರಗಳನ್ನ ಅಮೆರಿಕಾಗೆ ಕಾರ್ಬನ್ ಟೆಸ್ಟಿಂಗ್ಗೆ ಕಳುಹಿಸಬೇಕು ಅಂತ ತಿಳಿಸ್ತು. ಅಷ್ಟೇ ಅಲ್ಲ, ಸುಮಾರು 114 ಭೂಮಿಯನ್ನ ಫೆನ್ಸ್ ಹಾಕಿ ಅದನ್ನ ರಕ್ಷಿಸಬೇಕು ಅಂತ ಕೂಡ ಹೇಳ್ತು. 2004 ಅಮೆರಿಕಾಗೆ ಕಾರ್ಬನ್ ಟೆಸ್ಟ್ಗಾಗಿ ಹೋದ ಆ ವಸ್ತುಗಳ ರಿಸಲ್ಟ್ ಸಿಕ್ಕಿದ್ದು 2019 ಫ್ಲೋರಿಡಾದ ಬೀಟಾ ಅನಾಲಿಟಿಕ್ಸ್ ಟೆಸ್ಟಿಂಗ್ ಲ್ಯಾಬೋರೇಟರಿಯಲ್ಲಿ ನಡೆದ ಪರೀಕ್ಷೆಯಲ್ಲಿ ಇಲ್ಲಿನ ಕೆಲ ವಸ್ತುಗಳು ಕ್ರಿಸ್ತಪೂರ್ವ 900-696 ವಸ್ತುಗಳು ಇರಬೇಕು ಅನ್ನೋದು ದೃಢಪಡ್ತು. ಹೀಗಾಗಿನೇ ಈ ಸ್ಥಳಕ್ಕೆ ಸುಮಾರು 2.75 ವರ್ಷಗಳ ಹಳೆಯ ಇತಿಹಾಸ ಇದೆ ಅನ್ನೋ ವಿಚಾರ ಗೊತ್ತಾಯ್ತು. ಆದರೆ ಡಾಕ್ಟರ್ ಜಾಗೋರ್ ಜರ್ಮನಿಯ ಮ್ಯೂಸಿಯಂನಲ್ಲಿಟ್ಟಿದ್ರು ಅಂತ ಹೇಳಲಾದ ಅಸ್ಥಿ ಪಂಜರಗಳ ಪರೀಕ್ಷೆ ನಡೆದಿಲ್ಲ. ಒಂದು ವಾದದ ಪ್ರಕಾರ ಅಲ್ಲಿ ಸಿಕ್ಕ ತಲೆಬುರುಡೆಗಳು ಹಾಗೂ ಅಸ್ಥಿ ಪಂಜರಗಳು ಕ್ರಿಸ್ತಪೂರ್ವ 2500 ಅಂದರೆ ಅಲ್ಲಿ ಸಿಕ್ಕ ವಸ್ತುಗಳು ಸುಮಾರು 4-4.5 ವರ್ಷಗಳ ಹಿಂದಿನವು. ಸಂಶೋಧನೆಗೆ ಒಳಪಡದ ವಿಷಯಗಳನ್ನು ನಾವು ಪಕ್ಕಕ್ಕಿಟ್ಟು ನೋಡೋದಾದರೂ ಕೂಡ ಇಲ್ಲಿ ಸಿಕ್ಕ ವಾಡೆಗಳು, ಚೂರಿ ಹಾಗೂ ಕತ್ತಿಗಳು 2500 ಹಿಂದಿನ ಕಾಲಕ್ಕೆ ಸೇರಿದ ವಸ್ತುಗಳು ಅಂತ ಹೇಳಲಾಗ್ತಿದೆ. ಅದರ ಅರ್ಥ 2500 ಹಿಂದೆನೆ ಇಲ್ಲೊಂದು ಅದ್ಭುತವಾದ ಸಂಸ್ಕೃತಿ, ನಾಗರಿಕತೆ ವಿಕಾಸಗೊಂಡಿತ್ತು ಅಂತಾಯ್ತಲ್ಲ. ಇದನ್ನೇ ತಮಿಳು ಸಂಗಮ ಸಾಹಿತ್ಯ ಕೂಡ ಹೇಳೋದು. ಆದರೆ ಸಂಗಮ ಸಾಹಿತ್ಯಕ್ಕೆ ಇತಿಹಾಸದ ಮಾನ್ಯತೆ ಸಿಗೋದಿಲ್ಲ. ಅದನ್ನು ಇತಿಹಾಸ ಅಂತ ನಮ್ಮ ಬುದ್ಧಿವಂತರು ಒಪ್ಕೊಳ್ಳೋದಿಲ್ಲ. ಅವರ ದೃಷ್ಟಿಯಲ್ಲಿ ಅದು ಕೇವಲ ಸಾಹಿತ್ಯ ಅಷ್ಟೇ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಗೆಳೆಯರೇ, ಈ ಪ್ರದೇಶದಲ್ಲಿ ಸಿಕ್ಕಿರೋ ವಸ್ತುಗಳ ಮೇಲೆ ತಮಿಳು ಬ್ರಾಹ್ಮಿ ಶೈಲಿಯ ಅಕ್ಷರಗಳು ಪತ್ತೆಯಾಗಿವೆ. ಅಂದರೆ ತಮಿಳು ಭಾಷೆ ಸಂಪೂರ್ಣ ವಿಕಾಸಗೊಳ್ಳೋದಕ್ಕೂ ಮುನ್ನವೇ ಈ ಸ್ಥಳದಲ್ಲಿ ಜನವಸತಿ ಇತ್ತು ಅನ್ನೋದು ದೃಢಪಡುತ್ತೆ. ಅಷ್ಟೇ ಅಲ್ಲ, ಮೊದಲಿಗೆ ತಮಿಳಿನಲ್ಲಿ ಶಾಸನಗಳನ್ನು ಬರೆಯೋದಕ್ಕೆ ತಮಿಳು ಬ್ರಾಹ್ಮಿ ಭಾಷೆಯನ್ನು ಬಳಸಲಾಗ್ತಿತ್ತು ಅನ್ನೋದು ತಮಿಳುನಾಡಲ್ಲಿ ಸಿಕ್ಕಿರುವ ಅನೇಕ ಶಾಸನಗಳಿಂದ ತಿಳಿದು ಬಂದಿದೆ. ಅದರಲ್ಲೂ ಈ ರೀತಿಯ ಶಾಸನಗಳು ಮಧುರೈ ಭಾಗದಲ್ಲಿ ಹೆಚ್ಚು ಕಂಡುಬರುವುದರಿಂದ ಇದು ಪಾಂಡ್ಯರ ಪ್ರಭಾವದಿಂದ ಆಗಿರಬಹುದು ಅಂತ ಹೇಳಲಾಗುತ್ತೆ. ಇದು ಸರಿಸುಮಾರು 2500-3000 ಹಿಂದೆ ಕೂಡ ಪಾಂಡ್ಯರಿದ್ರು ಅನ್ನೋದಕ್ಕೆ ಸಿಕ್ಕಿರೋ ಪುರಾವೆ. ಇನ್ನಿಲ್ಲಿ ಸಿಕ್ಕಿರೋ ಅಸ್ಥಿ ಪಂಜರಗಳನ್ನು ಸರಿಯಾಗಿ ಪರೀಕ್ಷಿಸಿದರೆ ಅವು ಇನ್ನೂ ಹಿಂದಿನ ಕಾಲಕ್ಕೆ ಕೂಡ ನಮ್ಮನ್ನು ಕೊಂಡೊಯ್ಯಬಹುದು. ಅಷ್ಟೇ ಅಲ್ಲದೆ ಅವತ್ತಿನ ಕಾಲದಲ್ಲೇ ಮದುವೆ ಸಮಯದಲ್ಲಿ ವಧುವರರ ತಲೆಗೆ ಕಟ್ಟುತ್ತಿದ್ದ ಚಿನ್ನದ ಬಾಸಿಂಗ, ಕತ್ತು ಹಾಗೂ ಸೊಂಟಕ್ಕೆ ಬಳಸುತ್ತಿದ್ದ ಚಿನ್ನದ ಆಭರಣಗಳು ಹಾಗೂ ಪಾಂಡ್ಯರ ಆರಾಧ್ಯ ದೈವಗಳ ವಿಗ್ರಹಗಳು ಕೂಡ ಸಿಕ್ಕಿರೋದು ಅವತ್ತಿಗೆ ನಮ್ಮ ಜನಕ್ಕೆ ಚಿನ್ನ ಹಾಗೂ ಇತರೆ ಲೋಹಗಳ ಬಳಕೆಯ ಬಗ್ಗೆ ಇದ್ದ ಜ್ಞಾನವನ್ನ ಜಗಜ್ಜಾಹಿರ್ ಮಾಡುತ್ತೆ. ಇವತ್ತಿಗೂ ನೀವು ಚೆನ್ನೈನಲ್ಲಿರೋ ಮ್ಯೂಸಿಯಂಗೆ ಭೇಟಿ ಕೊಟ್ಟರೆ ಆ ವಸ್ತುಗಳನ್ನು ಅಲ್ಲಿ ನೋಡಬಹುದು. 1000 ಹಿಂದೆನೆ ಸಮುದ್ರದಾಚೆಗಿನ ದೇಶಗಳ ಜನರನ್ನು ಆಕರ್ಷಿಸಿದ್ದ ನಮ್ಮ ಪಾಂಡ್ಯರು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ್ರು ಅಂದರೆ ಅದನ್ನು ನಂಬದೇ ಇರೋದಕ್ಕೆ ಕಾರಣಗಳೇ ಇರೋದಿಲ್ಲ. ಇದು ನಮ್ಮ ದಕ್ಷಿಣದ ದ್ರಾವಿಡ ನಾಡಿನ ಅಂದರೆ ಮೂರು ಸಮುದ್ರಗಳ ನಾಡಿನ ಮಹತ್ವ. ಗೆಳೆಯರೇ, ಇದು ದಕ್ಷಿಣ ಭಾರತದ ಪ್ರಾಚೀನ ಸ್ಥಳಗಳಲ್ಲಿ ಒಂದಾಗಿರೋ ಅಡಿಚನಲ್ಲೂರು ಕುರಿತಾದ ಚಿಕ್ಕ ಮಾಹಿತಿ. ಇಂಥದ್ದೇ ಮತ್ತೊಂದು ಸ್ಥಳ ಇದೇ ತಮಿಳುನಾಡಲ್ಲಿದೆ, ಅದರ ಬಗ್ಗೆ ಮುಂದೊಂದಿನ ನಿಮಗೆ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.